ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಏಕೈಕ ಸಹೋದರ ದಿವಂಗತ ಜಯಕುಮಾರ್ ಅವರ ಪುತ್ರಿ 42 ವರ್ಷದ ದೀಪಾ ಜಯಕುಮಾರ್ ರಾಜಕೀಯ ರಂಗ ಪ್ರವೇಶ ಮಾಡಿದ್ದಾರೆ. ಎಐಎಡಿಎಂಕೆ ಕಾರ್ಯಕರ್ತರ ಆಶೋತ್ತರಗಳನ್ನು ನೆರವೇರಿಸುವುದಕ್ಕೆ ತಾನು ಪರಿಶ್ರಮಿಸುವುದಾಗಿ ಆಕೆ ಹೇಳಿದ್ದಾರೆ. ದೀಪಾ ಅವರ ರಾಜಕೀಯ ರಂಗಪ್ರವೇಶದೊಂದಿಗೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ನಿಧನ ಹೊಂದಿ ತಿಂಗಳಾಗುತ್ತಲೇ ಈಗ ಆಕೆಯ ಬಳುವಳಿಗಾಗಿ ವಸ್ತುತಃ ಸಮರವೇ ಆರಂಭವಾದಂತಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ದೀಪಾ ಜಯಕುಮಾರ್ ಅವರು ತನ್ನ ರಾಜಕೀಯ ರಂಗಪ್ರವೇಶಕ್ಕೆ ಜನವರಿ 17ನೇ ತಾರೀಕನ್ನೇ ಆಯ್ಕೆ ಮಾಡಿರುವುದಕ್ಕೆ ಕಾರಣವಿದೆ. ಅಂದಹಾಗೆ ಜನವರಿ 17 ಎಐಎಡಿಎಂಕೆ ಸ್ಥಾಪಕ ಎಂಜಿ ರಾಮಚಂದ್ರನ್ ಅವರ 100ನೇ ಹುಟ್ಟುಹಬ್ಬದ ದಿನವಾಗಿದೆ. ಮೇಲಾಗಿ ವಿಕೆ ಶಶಿಕಲಾ ಅವರು ಅಮ್ಮನ ಉತ್ತರಾಧಿಕಾರಿಯಾಗುವುದರ ವಿರುದ್ಧ ಹೋರಾಡುವುದಾಗಿ ದೀಪಾ ಅವರ ಉದ್ದೇಶವಾಗಿರುವುದು ಸ್ಪಷ್ಟವಾಗಿದೆ ಎನ್ನಲಾಗಿದೆ. ದೀಪಾ ಅವರಿಂದು ತನ್ನ 100 ಬೆಂಬಲಿಗರೊಂದಿಗೆ ಮರೀನಾ ಬೀಚ್ನಲ್ಲಿರುವ ಎಂಜಿಆರ್ ಮತ್ತು ಜಯಲಲಿತಾ ಅವರ ಸಮಾಧಿ ಸ್ಥಳಕ್ಕೆ ತೆರಳಿ ಅಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಿದ್ದಾರೆ. ದೀಪಾ ಅವರು ಲಂಡನ್ನಲ್ಲಿ ಶಿಕ್ಷಣ ಪಡೆದಿದ್ದಾರೆ ಎನ್ನಲಾಗಿದೆ. ಸೊ ಶಶಿಕಲಾ ಅವರಿಗೆ ಇನ್ನೊಬ್ಬರು ಕಾಂಪಿಟೇಟರ್ ಬಂದ ಹಾಗಾಯಿತು. ನೋಡಬೇಕು ಇನ್ಮುಂದೆ ಏನಾಗತ್ತೆ ಅಂತ. ಇನ್ನಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.